ಇನ್ನ ತಳಿಗಳಿಗೆ ಬಂದಾಗ ಎತ್ತರ ತಳಿ ಇದ್ದಾವೆ, ಗಿಡ್ಡ ತಳಿ ಇದ್ದಾವೆ, ಹೈಬ್ರಿಡ್ ತಳಿಗಳಿದ್ದಾವೆ. ಈ ಒಂದು ಮೂರು ತಳಿಗಳ ವೈಶಿಷ್ಟ್ಯತೆ ಮತ್ತೆ ಅದರಲ್ಲಿರ್ತಕ್ಕಂಥ ಅವಧಿ ಇರ್ಬೋದು, ಇಳುವರಿ ಇರ್ಬೋದು, ಗಿಡಗಳ ಎತ್ತರ ಇರ್ಬೋದು, ವ್ಯತ್ಯಾಸ ಇರತಕ್ಕಂಥದ್ದು. ಪ್ರಮುಖವಾಗಿ ಬಂದಾಗ ಎತ್ತರ ತಳಿ ಅಂತಿದೆ. ಇದು ನಾಟಿ ಮಾಡಿದ 6 ರಿಂದ 7 ವರ್ಷಕ್ಕೆ ಕಟಾವಿಗೆ ಬರುತ್ತೆ. ಇಳುವರಿಗೆ ಬಂದಾಗ ನಮಗೆ ಕನಿಷ್ಠ 100 ಕಾಯಿಯ ಕನಿಷ್ಠ ಮಿನಿಮಮ್ 100 ಕಾಯಿ ಕೊಡುವಂಥ, 1 ವರ್ಷಕ್ಕೆ 1 ಗಿಡಕ್ಕೆ ಕೊಡುವಂಥ ಸಾಮರ್ಥ್ಯ ಇದೆ. ಇದನ್ನು ಎತ್ತರ ತಳಿ ನಾವು ಪ್ರಮುಖವಾಗಿ ನಾವು ಕೊಬ್ಬರಿಗೆ ಮಾತ್ರ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು. ಇದು ಎಳನೀರಿಗೆ ಸೂಕ್ತವಾಗಿರ್ತಕ್ಕಂಥ ಎತ್ತರ ತಳಿ ಅಲ್ಲ. ಬಟ್ ಆದ್ರೂ ಕೆಲವೊಂದು ಸಂದರ್ಭದಲ್ಲಿ ಇದೇ ಕಾಯಿಯಿಂದ ನಾವು ಎಳನೀರನ್ನು ಬಳಕೆ ಮಾಡುವಂಥದ್ದು ಸುಮಾರು ರೈತರಲ್ಲಿ ಇರ್ತಕ್ಕಂಥದ್ದು. ಬಟ್ ಕಡಿಮೆ ಪ್ರಮಾಣದಲ್ಲಿ ನಾವು ಎಳನೀರನ್ನು ಬಳಕೆ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ. ಬಟ್ ಇದನ್ನು ಪ್ರಮುಖವಾಗಿ ನಾವು ಕೊಬ್ಬರಿಗೆ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು. ಬಟ್ ಇದ್ರ ಕೊಬ್ಬರಿ ಅಂತ ಮೌಲ್ಯವರ್ಧನೆಗಳನ್ನು ಹೊರ ದೇಶಕ್ಕೆ ಅಥವಾ ಹೊರ ರಾಜ್ಯಕ್ಕೆ ಕಳಿಸುವಂತ ವ್ಯವಸ್ಥೆಯನ್ನು ಈ ಒಂದು ಎತ್ತರ ತಳಿಯಲ್ಲಿ ಇರ್ತಕ್ಕಂಥದ್ದು. ಎತ್ತರ ತಳಿಯಲ್ಲಿ ಸುಮಾರು ತಳಿಗಳಿದ್ದಾವೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಟಿಪ್ಟೂರು ಎತ್ತರ ತಳಿ ಅಂತ ಹೇಳ್ತೀವಿ, ಫಿಲಿಪೈನ್ಸ್ ಆರ್ಡಿನರಿ ಅಂತ ಹೇಳ್ತೀವಿ, ಲಕ್ಕಡಿ ಆರ್ಡಿನರಿ ಅಂತ ಹೇಳ್ತೀವಿ, ಅಂಡಮಾನ ಆರ್ಡಿನರಿ. ಬಟ್ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಳೀತಾ ಇರ್ತಕ್ಕಂಥದ್ದು ಟಿಪ್ಟೂರು ಎತ್ತರ ತಳಿ ಅಥವಾ ಅರಸೀಕೆರೆ ಎತ್ತರ ತಳಿ ಅಂತ ಹೇಳ್ತೀವಿ. ಕರ್ನಾಟಕದಂತ ಈ ಒಂದು ಸೂಕ್ತವಾಗಿರ್ತಕ್ಕಂಥ ತಳಿ ನಮ್ಮ ಪ್ರದೇಶಕ್ಕೆ ನಮ್ಮ ವಾತಾವರಣಕ್ಕೆ ಸೂಕ್ತವಾಗಿ ಬರುತ್ತೆ. ಅಂತ ತಳಿಗಳನ್ನು ಆಯ್ಕೊಂಡು ನಾವು ಬೆಳಿಬಹುದು. ಇನ್ನು ಎರಡನೇದು ನೋಡಿ, ಪ್ರಮುಖವಾಗಿರ್ತಕ್ಕಂಥ ಇನ್ನೊಂದು ಫಿಲಿಪೈನ್ಸ್ ಆರ್ಡಿನರಿನೂ ಸಹ ಬರುತ್ತೆ. ಬಟ್ ಅತಿ ಹೆಚ್ಚು ಇರ್ತಕ್ಕಂಥದ್ದು ಟಿಪ್ಟೂರು ಎತ್ತರ ತಳಿ. ಇನ್ನು ಎರಡನೇದು ಪ್ರಮುಖವಾಗಿರ್ತಕ್ಕಂಥ ತಳಿಗಳಲ್ಲಿ ಬಂದಾಗ ಗಿಡ್ಡ ತಳಿ ಅಂತಿದೆ. ಗಿಡ್ಡ ತಳಿ ಇದು ಹೆಸರಿಗೆ ತಕ್ಕಂತೆ ಗಿಡ್ಡದಾಗಿ ಬರುತ್ತೆ. ಇದು ಈ ಬೇಗ ಫಸಲಿಗೆ ಬರ್ತಾ ಇರ್ತಕ್ಕಂಥದ್ದು. ಇದು ನಾಟಿ ಮಾಡಿದ 3ನೇ ವರ್ಷಕ್ಕೆ ಫಸಲು ಸ್ಟಾರ್ಟ್ ಆಗುತ್ತೆ. ಇಳುವರಿಗೆ ಎತ್ತರ ತಳಿಗೆ ಹೋಲಿಕೆ ಮಾಡಿದಾಗ ಇದರ ಇಳುವರಿ ಹೆಚ್ಚಿಗೆ ಇರ್ತಕ್ಕಂಥದ್ದು. ಯಾಕಪ್ಪ ಅಂದ್ರೆ ಇಳುವರಿ ಇದು ಏನಂದ್ರೆ ಎಳೆನೀರಿನ ಕಾಯಿಗೆ ಇದನ್ನು ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು 7 ತಿಂಗಳಿಗೆ ನಾವು ಕಟಾವು ಮಾಡ್ತೀವಿ. ಎಷ್ಟು ಬೇಗ ಕಟಾವು ಮಾಡ್ತೀವೋ ಅಷ್ಟು ಬೇಗ ಒಂಬಾಳೆಗಳು ಜಾಸ್ತಿ ಬರ್ತಾ ಇರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಏನು ಗಿಡ್ಡ ತಳಿಯಿಂದ ಇಳುವರಿ ಹೆಚ್ಚಿಗೆ ಇರ್ತಕ್ಕಂಥದ್ದು. ಬಟ್ ಇಳುವರಿ ಹೆಚ್ಚಿಗೆ ಮತ್ತೆ ಬೇಗ ಫಸಲು ಬರ್ತಾ ಇರ್ತಕ್ಕಂಥದ್ದು. ಇಳುವರಿ ನಮಗೆ ಕನಿಷ್ಠ 1 ವರ್ಷಕ್ಕೆ 1 ಗಿಡದಿಂದ 100ರಿಂದ 150 ಕಾಯಿ 120 ಕಾಯಿ ಕೊಡುವಂಥ ಸಾಮರ್ಥ್ಯ ಗಿಡ್ಡ ತಳಿಗೆ ಇರ್ತಕ್ಕಂಥದ್ದು. ತಳಿಗೆ ಅನುಗುಣವಾಗಿ ಈ ಒಂದು ಗಿಡ್ಡ ತಳಿಯಿಂದ ನಮಗೆ ಕೊಬ್ಬರಿ ಅಂಶ ಹೆಚ್ಚಿಗೆ ಇರೋದಿಲ್ಲ, ಎಣ್ಣೆ ಅಂಶ ಹೆಚ್ಚಿಗೆ ಇರೋದಿಲ್ಲ, ಮತ್ತೆ ತೂಕ ಕೊಬ್ಬರಿ ತೂಕ ಹೆಚ್ಚಿಗೆ ಬರೋದಿಲ್ಲ. ಯಾವುದು ಎತ್ತರ ತಳಿಗೆ ಹೋಲಿಕೆ ಮಾಡಿದಾಗ ಇದರಲ್ಲಿ ಪ್ರಮುಖವಾಗಿ ಎಳೆನೀರಿನ ಅಂಶ ಜಾಸ್ತಿ ಇರ್ತಕ್ಕಂಥದ್ದು. ಎಳೆನೀರಿಗೋಸ್ಕರ ಇದನ್ನ ಹೆಚ್ಚು ಗಿಡ್ಡ ತಳಿಯನ್ನು ನಾವು ಪ್ರಚಲಿತವಾಗಿರ್ತಕ್ಕಂಥದ್ದು. ಎತ್ತರ ತಳಿ ನಾವು ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು ಕೊಬ್ಬರಿಗೆ ಬಳಕೆ ಮಾಡ್ತೀವಿ, ಗಿಡ್ಡ ತಳಿ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು ಎಳೆನೀರಿಗೋಸ್ಕರ. ಇದು 40ರಿಂದ 50 ವರ್ಷ ಮಾತ್ರ ಗಿಡ್ಡ ತಳಿ ಬರುತ್ತೆ. ಎತ್ತರ ತಳಿ ನೀವು 80 ವರ್ಷನೂ ಬರುತ್ತೆ, 100 ವರ್ಷದವರೆಗೂ ಬರುತ್ತೆ. ಇದರಲ್ಲಿ ಗಿಡ್ಡ ತಳಿಯಲ್ಲಿ ಬಂದಾಗ ಸುಮಾರು ನಮ್ಮ ಕರ್ನಾಟಕದಾದ್ಯಂತ ಬೆಳೀತಾ ಇರ್ತಕ್ಕಂಥ ಪ್ರಮುಖವಾದ ಗಿಡ್ಡ ತಳಿ ಅಂದರೆ ಚೌಗಟ್ ಆರೆಂಜ್ ಡಾರ್ಪ್ ಅಂತ ಹೇಳ್ತೀವಿ, ಮಲಯಾನ್ ಆರೆಂಜ್ ಡಾರ್ಪ್, ಮಲಯಾನ್ ಗ್ರೀನ್ ಡಾರ್ಪ್, ಮತ್ತೆ ಮಲಯಾನ್ ಯಾವುದು ಮಲಯಾನ್ ಯೆಲೋ ಡಾರ್ಪ್. ಈ ಒಂದು ಪ್ರಮುಖವಾಗಿರ್ತಕ್ಕಂಥ ಏನು ಗಿಡ್ಡ ತಳಿ ನಾವು ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು. ಏನಪ್ಪ ಹಿಂದ್ಗಡೆ ನಮ್ಮ ಮಹಾರಾಜರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗುವ ದಾರಿಯಲ್ಲಿ ಇಂಥ ಗಿಡ್ಡ ತಳಿಗಳನ್ನು ಕೆಲವೊಂದು ಆ ಒಂದು ದಾರಿಯಲ್ಲಿ ಇರ್ತಕ್ಕಂಥ ಒಂದು ಸ್ಥಳದಲ್ಲಿ ಆ ದಾರಿಯಲ್ಲಿ ಆಗ್ತಾ ಇರ್ತಕ್ಕಂಥ ವ್ಯವಸ್ಥೆ ಇತ್ತು. ಅದರಲ್ಲಿ ಪ್ರಮುಖವಾಗಿ ಇವತ್ತು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಸುಮಾರು ಗಂಗಾ ಬೋರ್ಡಮ್ ಅಂತ ಹೇಳ್ತೀವಿ, ಗಂಗಾಪಾನಿ ಅಂತ ಹೇಳ್ತಿರ್ತಕ್ಕಂಥ ಎಳೆನೀರಿಗೆ ಬರ್ತಾ ಇರ್ತಕ್ಕಂಥ ಗಿಡಗಳನ್ನು ಸಹ ಇವತ್ತು ನಾವು ನಮ್ಮ ರೈತರಲ್ಲಿ ಇರ್ತಕ್ಕಂಥದ್ದು. ಆ ದಾರಿಯಲ್ಲಿ ಹೋಗಾಗ ಅವಾಗ ನಡ್ಕೊಂತ ಹೋಗ್ತಾ ಇದ್ರು, ಯಾವುದೇ ರೀತಿಯಲ್ಲಿ ಕಾರು ಇರಲಿಲ್ಲ ಅಥವಾ ನಮಗೆ ಬೈಕು ಇರಲಿಲ್ಲ, ಅವಾಗ ನಡ್ಕೊಂತ ಕುದುರೆ ಮೇಲೆ ಅಥವಾ ಆ ರೀತಿಯಲ್ಲಿ ವ್ಯವಸ್ಥೆ ಇತ್ತು. ದಾರಿಯಲ್ಲಿ ಸುಸ್ತಾದಾಗ ಎಳೆನೀರಿನ ಕಾಯಿಗಳನ್ನು ಮಹಾರಾಜರು ಕಟಾವು ಮಾಡಿ ಎಳೆನೀರಿನ ಕಾಯಿಗಳನ್ನು ಕುಡಿಯುವಂತ ವ್ಯವಸ್ಥೆ ಇತ್ತು. ಆ ಒಂದು ಕಾಯಿಗಳನ್ನು ಸಹ ಗಂಗಾ ಬೋಣಮ್ಮು ಗಂಗಾಪಾನಿ ಅಂತೇಳಿ ಒಳ್ಳೆ ಟೇಸ್ಟ್ ಆಗಿರ್ತಕ್ಕಂಥ ಅಂತ ತಳಿಗಳನ್ನು ಸಹ ಇವತ್ತೂ ಸಹ ಇದಾವೆ. ಈ ಒಂದು ಪ್ರಮುಖವಾಗಿರ್ತಕ್ಕಂಥ ತಳಿಗಳು ನಮ್ಮ ಪ್ರದೇಶಕ್ಕೆ ಸೂಕ್ತವಾಗಿ ಬರುತ್ತೆ. ಅದನ್ನು ಸಹ ಗಿಡ್ಡ ತಳಿಗಳನ್ನು ಬೆಳ್ಕೋಬಹುದು ಎಳೆನೀರಿಗೋಸ್ಕರ.